ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ಕ್ಯಾಪ್ಟನ್ ಹಾಗೂ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಮತ್ತೆ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರಾ ಅನ್ನೋ ಒಂದು ಸುದ್ದಿ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿದೆ ಸಾಕಷ್ಟು ಚರ್ಚೆ ಆಗ್ತಿದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಂಥ ಒಂದು ಸುದ್ದಿ ಈಗ ದಟ್ಟವಾಗಿ ಹಾಡ್ತಾ ಇದೆ ಅನುಷ್ಕಾ ಶರ್ಮಾ ಗರ್ಭಿಣಿಯಾಗಿದ್ದು ಇತ್ತೀಚೆಗೆ ಅವರು ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸ್ಕೊಳ್ತಾ ಇಲ್ಲ ಜೊತೆಗೆ ವಿರಾಟ್ ಕೊಹ್ಲಿ ಅವರೊಂದಿಗೆ ಎಲ್ಲಿಗೂ ಪ್ರಯಾಣವನ್ನು ಮಾಡ್ತಾ ಇಲ್ಲ ಪಂದ್ಯವನ್ನು ಕೂಡ ವೀಕ್ಷಣೆ ಮಾಡೋದಕ್ಕೆ ಕ್ರೀಡಾಕೆ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅನುಷ್ಕಾ ತನ್ನ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕಳೆದ ಬಾರಿಯಂತೆ ಅವರು ಮುಂದಿನ ದಿನದಲ್ಲಿ ಈ ಸಿಹಿ ವಿಚಾರವನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಹೀಗಾಗಿ ಅನುಷ್ಕಾ ಯಾವುದೇ ಕಾರ್ಯಕ್ರಮದಲ್ಲಿ ಬರ್ತಾ ಇಲ್ಲ ಅಥವಾ ಮುಂಬೈನಲ್ಲೇ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅದೇ ಊಹಾಪೋಹಗಳನ್ನು ಕೂಡ ತಪ್ಪಿಸುವ ಸಲುವಾಗಿ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿಲ್ಲ ಅಂತ ವರದಿಯಾಗಿದೆ ಹೆರಿಗೆ ಆಸ್ಪತ್ರೆಯಲ್ಲಿ ಅನ್ನೋ ಲೆಕ್ಕಾಚಾರ ಇದೆ ಇಷ್ಟಾರ್ ಜೋಡಿ ಇತ್ತೀಚೆಗೆ ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ಮುಂಬೈನ ಹೆರಿಗೆ ಆಸ್ಪತ್ರೆಯಲ್ಲಿ ಕಾಣಿಸ್ಕೊಂಡಿದ್ದು ಈ ವೇಳೆ ಫೋಟೋಗ್ರಾಫರ್ಗಳ ಕಣ್ಣಿಗೆ ಸಿಕ್ಕಿಬಿದ್ದಿದ್ದಾರೆ ಅವರ ಫೋಟೋಗಳನ್ನು ತೆಗೆದಾಗ ಅದನ್ನು ಎಲ್ಲಿಯೂ ಪ್ರಕಟ ಮಾಡದಂತೆ ಫೋಟೋಗ್ರಾಫರ್ಗಳಿಗೆ ಅನುಷ್ಕಾ ಶರ್ಮಾ ವಿನಂತಿಯನ್ನು ಮಾಡಿಕೊಂಡಿದ್ದರು ಶೀಘ್ರದಲ್ಲೇ ಈ ವಿಚಾರವನ್ನು ಬಹಿರಂಗಪಡಿಸಿದಾಗ ಅವರು ಭರವಸೆಯನ್ನು ನೀಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ ಸೊ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಮದುವೆ ಆಗಿದ್ದರು ಅದಾದಮೇಲೆ ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ದಂಪತಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನವರಿಯಲ್ಲಿ ಹೆಣ್ಣು ಮಗು ಜನಿಸಿತ್ತು ಮಗುವಿಗೆ ಒಮಿಕಾ ಅಂತ ಹೆಸರು ಕೂಡ ಇಟ್ಟಿದ್ದಾರೆ ಈಗ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅನ್ನೋ ಲೆಕ್ಕಾಚಾರ ಅವರೇ ಬಹಿರಂಗಪಡಿಸಲಿ ಇದನ್ನು ಊಹಾಪು ಅಷ್ಟೇ ಅವರ ಗುಡ್ ನ್ಯೂಸ್ ಅವರ ವೈಯಕ್ತಿಕ ವಿಚಾರ ಅವರೇ ಬಹಿರಂಗಪಡ್ಸಿದ್ರೆ ಬೆಟರು ಜಸ್ಟ್ ಒಂದು ನ್ಯೂಸ್ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಗ್ತಿದೆ ಬಾಲಿವುಡ್ನಲ್ಲಿ ಅಧಿಕೃತ ಆಗಿಲ್ಲ ಅವ್ರು ಅಧಿಕೃತವಾಗಿ ಹೇಳಬೇಕಷ್ಟೇ ಎಸ್ ಇ ಮುಂದಿನ ಸುದ್ದಿ